ಸಾರ್ವತ್ರಿಕ ಚುನಾವಣೆ ಆಗ್ತಿರುವಂಥ ಒಂದು ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರತಿ ವರ್ಷವೂ ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ಏನೊಂದು ನಾಮಿನೇಷನ್ ಪ್ರಾರಂಭ ಆದಮೇಲೇ ಪ್ರಕ್ರಿಯೆ ಪ್ರಾರಂಭ ಆಗ್ತಿದ್ದೀವಿ ಎಲೆಕ್ಷನ್ ನೋಟಿಫಿಕೇಷನ್ ಆಗಿ. ಅದೇ ಪ್ರಕಾರವಾಗಿ ಈ ವರ್ಷವು ಈ ಚುನಾವಣೆಯಲ್ಲೂ ಸಹ ಈ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸದ್ಯದಲ್ಲೇ ನಾವು ಪಟ್ಟಿ ಬಿಡುಗಡೆಗೆ ಆಗೋದನ್ನು ಎದುರು ನೋಡ್ಬೋದು. ಸೊ ಇವತ್ತು ನಾಳೆ ಪ್ರಥಮ ಪಟ್ಟಿ ಬರುವಂಥದ್ದು ಆಗ್ಬೋದು. ಸೊ ಹಾಗಾಗಿ ಏನು ತಡ ಆಗಿರೋವಂಥದ್ದು ಏನೂ ಇಲ್ಲ. ಸಾಮಾನ್ಯವಾಗಿ ನಮ್ಮ ನಾಮಿನೇಷನ್ ಪ್ರಕ್ರಿಯೆ ಪ್ರಾರಂಭ ಆಗುವಂಥ ಸಂದರ್ಭದಲ್ಲೇ ಪ್ರತಿ ಚುನಾವಣೆಯಲ್ಲೂ ನಮ್ಮ ಪಕ್ಷದಲ್ಲಿ ಪಟ್ಟಿ ಬಿಡುಗಡೆ ಆಗುವಂಥದ್ದಿದೆ. ಅದೇ ಪ್ರಕಾರವಾಗಿಯೂ ಈ ಬಾರಿನೂ ಪಟ್ಟಿ ಬಿಡುಗಡೆ ಆಗ್ತಿದೆ. ಎಲ್ಲ 224ರಲ್ಲೂ ಕೆಲವು ಕ್ಷೇತ್ರಗಳಿಗೆ ಈ ರೀತಿಯ ಹೆಚ್ಚಿನ ಸೂಕ್ಷ್ಮತೆ ಮತ್ತು ಗಮನವಹಿಸುವಂಥದ್ದು ಆಗಲೇಬೇಕು. ಯಾಕೆಂದರೆ ಚುನಾವಣೆ ಅಂದಾಗ ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿದರೂ ಸಾಲಲ್ಲ. ಹಾಗಾಗಿ ಮುನ್ನೆಚ್ಚರಿಕೆಯನ್ನು ಇನ್ನು ಉತ್ತಮವಾಗಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ಬೇಕು. ಯಾಕೆಂದರೆ ಆಸ್ಪಿರೆಂಟ್ಸು ತುಂಬ ಜನ ಇರ್ತಾರೆ, ಅಪೇಕ್ಷಿತರು ತುಂಬ ಜನ ಇರ್ತಾರೆ, ಮತ್ತು ಬೇರೆ ಬೇರೆ ಎಲ್ಲ ವ್ಯಕ್ತಿಗಳನ್ನು ಮತ್ತು ಸೂಕ್ತವಾಗಿರೋ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವಂಥದ್ದಾಗಬೇಕು, ಮತ್ತು ಬೇರೆ ಬೇರೆ ಜಾತಿ ಜನಾಂಗಕ್ಕೂ ಅವಕಾಶ ಕೊಡುವಂಥದ್ದಾಗಬೇಕು. ಸೋಷಿಯಲ್ ಇಂಜಿನಿಯರಿಂಗ್ ಮತ್ತು ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ನಿಶ್ಚಯ ಮಾಡೋಂಥದ್ದಾಗುತ್ತೆ. ಇವೆಲ್ಲವನ್ನು ಮಾಡಬೇಕಂದ್ರೆ ಅದರದೇ ಆದಂಥ ಸಮಯ ತೊಳುತ್ತೆ. ಮೆಜಾರಿಟಿ ಆಲ್ಮೋಸ್ಟ್ ಹೇಳಬೇಕು ಅಂದರೆ 80% ಸೀಟ್ ಆಲ್ರೆಡಿ ಪ್ರಥಮ ಮೀಟಿಂಗ್ನಲ್ಲೇ ಕ್ಲಿಯರೆನ್ಸ್ ಆಗಿರುವಂಥದ್ದು ಇದೆ ಅನ್ಸುತ್ತೆ. ಇನ್ನೊಂದಿಷ್ಟು ಬಾಕಿ ಇರುವಂಥದ್ದು ನಾನು ನೋಡಿ ಮಾಡೋಂಥದ್ದು. ಹಾಂ, ಪ್ರಜಾಪ್ರಭುತ್ವದಲ್ಲಿ ಇವತ್ತು ರಾಜಕೀಯದಲ್ಲಿ ಅಪೇಕ್ಷೆ ಪಡೋಂಥದ್ದು ಇರುತ್ತೆ, ಅಪೇಕ್ಷೆ ಪಡ್ತಾರೆ, ಪಕ್ಷ ಅದಕ್ಕೆ ಯಾರನ್ನು ಎಲ್ಲಿ ಸೂಕ್ತ ಅಂತ ಅನ್ನೋದನ್ನ ಗಮನಿಸಿ ನಿರ್ಧಾರ ತಗೊಳ್ಳುವಂಥದ್ದಾಗುತ್ತೆ.